ಎಸ್, ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಪಾಕಿ ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದೆ ಭಾರತ. ಪಾಪಿ ಪಾಕಿಸ್ತಾನಕ್ಕೆ ಖಡಕ್ ಆದಂತ ವಾರ್ನಿಂಗ್ ಅನ್ನ ಕೊಟ್ಟಿದೆ. ನಮ್ಮ ಪೈಲಟ್ ಅನ್ನ ಶೀಘ್ರವೇ ಬಿಡುಗಡೆ ಮಾಡಬೇಕು ಅಂತ ವಾರ್ನ್ ಅನ್ನ ಮಾಡಿದೆ. ನಿನ್ನೆ ಸೆರೆಯಾಗಿರುವಂತಹ ಭಾರತದ ವಾಯುಪಡೆಯ ಯೋಧರನ್ನ ರಿಲೀಸ್ ಮಾಡಬೇಕು ಪಾಕಿಸ್ತಾನದ ಜೊತೆ. ಅದುವರೆಗೂ ಯಾವುದೇ ಮಾತುಕತೆ ಇಲ್ಲ. ಪಾಕಿಸ್ತಾನ ಇದೀಗ ಒಂದು ರೀತಿಯ ಶರಣಾಗತಿಯನ್ನ ದಾರಿಯನ್ನು ಹುಡುಕೊಳ್ತಾ ಇದೆ. ಯಾವಾಗ ಯುದ್ಧದ ವಾತಾವರಣ ಭೀತಿ ಅದನ್ನು ಕಾಡ್ತಾ ಇದೆಯೋ, ಈಗ ವಿಶ್ವದ ಮುಂದೆ ಪಾಕಿಸ್ತಾನ ಸುಳ್ಳಿನ ಕಥೆಯನ್ನು ಕಟ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಹೋರಾಟಕ್ಕೂ ಕೂಡ ಸಿದ್ಧ ಅಂತ ಭಾರತ ಈಗ ಹೇಳಿರೋದ್ರಿಂದ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿ ಹೋಗಿದೆ. ಸೊ ಹಾಗಾಗಿ ವಿದೇಶಾಂಗ ಸಚಿವಾಲಯದ ಉನ್ನತ ಮೂಲಗಳ ಮಾಹಿತಿಯನ್ನು ಕೊಟ್ಟಿದ್ದಾವೆ. ನಮ್ಮ ಪೈಲಟ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಪಾಕಿಸ್ತಾನವನ್ನು ಸುಮ್ಮನೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಯುದ್ಧವನ್ನು ಘೋಷಣೆ ಮಾಡೇ ಮಾಡ್ತೀವಿ ಅನ್ನೋದನ್ನು ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಪೈಲಟನ್ನು ಬಿಡುಗಡೆಗೊಳಿಸಿ ನಂತರ ಮಾತುಕತೆಗೆ ಬನ್ನಿ ಅನ್ನುವಂತಹ ಒಂದು ಆಪ್ಷನ್ನನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದೆ ಅಷ್ಟೇ. ಇಲ್ಲಿ ಪೈಲಟನ್ನು ಬಿಡುಗಡೆ ಮಾಡಬೇಕು, ನಂತರ ನಿಮ್ಮ ಮಾತುಕತೆಯ ಒಣ ಪುರಾಣ ಏನಿದ್ರು ನಂತರ ನೋಡೋಣ, ಅದುವರೆಗೂ ಕೂಡ ಪಾಕಿಸ್ತಾನದ ಜೊತೆ ಯಾವುದೇ ಮಾತುಕತೆ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟ ಸಂದೇಶವನ್ನು ಖಡಕ್ಕಾಗಿ ವಾರ್ನ್ ಕೊಟ್ಟಿದೆ. ಪಾಕ್ಗೆ ಖಡಕ್ ವಾರ್ನಿಂಗ್ ಮಾಡಿದೆ ಭಾರತ. ಎಸ್, ಅಭಿನಂದನ್ ಅವರ ಬಿಡುಗಡೆಯ ನಂತರವೇ ಮುಂದಿನ ಮಾತುಕತೆ ಸಂಧಾನ ಇಲ್ಲವೇ ಇಲ್ಲ, ಮಾತುಕತೆ ನೋಡೋಣ, ಆಮೇಲೆ ಮೊದಲು ಅವರನ್ನು ರಿಲೀಸ್ ಮಾಡಿ, ಈ ಒಂದು ಖಡಕ್ ಸೂಚನೆಯನ್ನು ಪಾಕಿಸ್ತಾನಕ್ಕೆ ಭಾರತ ವಿದೇಶಾಂಗ ಇಲಾಖೆ ಸ್ಪಷ್ಟಪಡಿಸಿದೆ. ಸೊ ಇನ್ನು ಸಂಜೆ 5 ಗಂಟೆಯ ನಂತರ ಮೂರು ಪಡೆಯ ಮುಖ್ಯಸ್ಥರಿಂದ ಜಂಟಿ ಸುದ್ದಿಗೋಷ್ಠಿ ಆರಂಭ ಆಗುತ್ತೆ. ಸೊ ಈಗ ಅಪ್ಡೇಟ್ಸ್ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು, ಮೊದಲು ಭಾರತದ ಯೋಧರನ್ನು ಯೋಧ ಏನು ನಿನ್ನೆ ಸೆರೆ ಸಿಕ್ಕಿದ್ದಾರೆ ಅವ್ರನ್ನ ರಿಲೀಸ್ ಮಾಡಬೇಕು. ಒಂದಿಗೆ ಯುದ್ಧ ಬೇಕಾ, ಅದು ನಿಮ್ಮಿಷ್ಟಕ್ಕೆ ಬಿಟ್ಟದ್ದು. ಯುದ್ಧ ಬೇಡ ಅನ್ನೋದಾದರೆ, ಸಂಧಾನ ಬೇಕು ಅನ್ನೋದಾದರೆ ಪೈಲಟ್ ಅವರನ್ನು ಮೊದಲು ರಿಲೀಸ್ ಮಾಡಿ, ನಂತರ ಅದು ಸುರಕ್ಷಿತವಾಗಿ ಒಂದು ಚೂರು ಅವರ ಕೂದಲು ಕೊಂಕಿರಬಾರ್ದು ಹಾಗೆ ಅವ್ರನ್ನ ಹುಷಾರಾಗಿ ನೋಡಿಕೊಂಡು ಅತ್ಯಂತ ಗೌರವಯುತವಾಗಿ ಅವರನ್ನು ರಿಲೀಸ್ ಮಾಡಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಭಾರತ ವಿದೇಶಾಂಗ ಇಲಾಖೆ ಕೊಟ್ಟಿದೆ.